ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಸೌರ ಸೌಲಭ್ಯವನ್ನ ನೀಡಲಾಗ್ತಾ ಇದೆ. ಇದರಿಂದ ರೈತರು ತಮ್ಮ ಹೊಲಗಳಲ್ಲಿ ಸೌರ ವಿದ್ಯುತ್ತನ್ನ ಅಳವಡಿಸಿಕೊಂಡು ಯಾವ ರೀತಿ ಲಾಭವನ್ನ ಪಡಿಬಹುದು ಅನ್ನೋದರ ಕುರಿತಾಗಿಯೂ ಕೂಡ ಹಲವಾರು ಬಾರಿ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಬನ್ನಿ ಹಾಕಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಎಲ್ಲಿ ಇದು ಇಂಪ್ಲಿಮೆಂಟ್ ಆಗ್ತಾ ಇದೆ, ಯಾರು ಇದನ್ನ ಪಡೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಜಾರಿಯಿಂದ ವಿದ್ಯುತ್ ಸಮಸ್ಯೆ ಎದುರಿಸ್ತಾ ಇದ್ದ ಕೋಲಾರದ ಕೃಷಿಕರಿಗೆ ಅನುಕೂಲವಾಗಿದ್ದು ರೈತರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಇನ್ನು ಫಲಾನುಭವಿ ರೈತರಿಗೆ ಸೌರ ವಿದ್ಯುತ್ ಸೌಲಭ್ಯದ ಜೊತೆಗೆ ಸಬ್ಸಿಡಿಯನ್ನು ಸಹ ಒದಗಿಸಿಕೊಡಲಾಗ್ತಾ ಇದೆ. ಇನ್ನು ಅನಿಯಮಿತ ವಿದ್ಯುತ್ ಕಡಿತದಿಂದಾಗಿ ಬೆಳೆಗಳಿಗೆ ಸರಿಯಾದ ಸಮಯದಲ್ಲಿ ನೀರು ಒದಗಿಸಲು ಸಾಧ್ಯವಾಗದೆ ಸಮಸ್ಯೆಗೆ ಸಿಲುಕಿದ್ದ ನೂರಾರು ಜನ ರೈತರಿಗೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಿಂದ ಪರಿಹಾರ ದೊರೆತಿದೆ. ಬೆಳಿಗ್ಗೆ 6-7 ಗಂಟೆಗೆ ಆನ್ ಆಗಿದೆ, ಸಂಜೆ 5:30. ನಿನ್ನೆ 2:30 ನೀರು ಬರ್ತಾ ಇದೆ ತೋಟ ಮೇಲೆ ಹೋಗ್ತಾ ಇದ್ದೀನಿ ನಾನು. ಈ 2:30 ರೀತಿ ನೀರು ಬರ್ತಾ ಇದೆ. ಡಿವೇಟಲ್ ಆಫ್ ಮಾಡ್ತಾರೆ, ಅದಕ್ಕೆ ಹೋಗೋದು ಅದಕ್ಕೆ ನೋಡಿ ಟಾಪ್ ಆಯ್ತಾ, ಇದು ಆನ್ ಆಗಿದೆಯಾ, ಇದು ಬೇಡದಾಗ ನಾನು ಮಾಡ್ತಾನೆ, ಇದು ಇದು ಆಫ್ ಮಾಡ್ತಾನೆ. ಇದಕ್ಕೆ
ಮೇಲೆ ಕ್ಲೀನ್ ಮಡಿಸ್ಬಿಡುತ್ತೆ. ಗಣ್ಣು ಆದಾಗ ಗಣ್ಣಾದಾಗ ಅದು ಬಿಚ್ಚಿಬಿಟ್ಟು ಸ್ವಲ್ಪ ಮತ್ತೆ ಆದಾಗ ನಮ್ಗೆ ಗೊತ್ತಲ್ಲ ಇಟ್ಕೊಂಡು ಎಂತ ಹೇಳ್ಕೊಂಡು ಅನುಭವ ಅನ್ಸುತ್ತೆ. ಹದಿನಾಲ್ಕನೇ ಸಾಲಿನ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳ ಗುಣಮಟ್ಟದ ಉತ್ಪಾದನೆಗೆ ಉತ್ತೇಜನ ವಿಶೇಷ ಉತ್ತೇಜನ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮದಡಿ ನಾವು ಸೋಲಾರ್ ಪಂಪ್ ಸೆಟ್ಗೆ ನಾವು ಸಹಾಯಧನ ಕೊಟ್ಟಿದ್ವಿ. ನಮ್ಮಲ್ಲಿ ಅವ್ರ ಶೇಕಡ 50% ಅಂದರೆ ಅವ್ರದ್ದು 1.5 ಲಕ್ಷ ಸಹಾಯಧನ ಇದೆ. ಅದು ಮೋರ್ ದೆನ್ 5 HP ಇದ್ದರೆ ಅದು ಯೂನಿಟ್ ಕಾಸ್ಟ್ 3 ಲಕ್ಷ ಇದೆ. ಹೀಗೆ 7ರಿಂದ ಸಂಜೆ 5 ಗಂಟೆವರೆಗೂ ಸೋಲಾರ್ ಮೇಲೇ ಅದು ಕೆಲಸ ಮಾಡ್ತಾ ಇದೆ. ಅದರಿಂದ ತುಂಬ ಅನುಕೂಲ ಆಗಿದೆ ಅಂತ ರೈತರು ಹೇಳಿದ್ದಾರೆ. ಇದೇ ರೀತಿ ಬೇರೆ ರೈತರು ಯಾರಾದರೂ ನಮ್ಮ ರಾಜ್ಯದಲ್ಲಿ ಮಾಡ್ಕೋಬೇಕು ಅಂದರೆ ನಮ್ಮ ಸಂಬಂಧಪಟ್ಟ ಆಯಾ ತಾಲೂಕಿನ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿದರೆ ಮೊದಲು 3 HP ಒಳಗಡೆ ಇದ್ದರೆ ಅದಕ್ಕೆ 2 ಲಕ್ಷ ಯೂನಿಟ್ ಕಾಸ್ಟ್ ಇದೆ. ಅದಕ್ಕೆ 50% ಅಂದರೆ 1 ಲಕ್ಷ ರೈತರ ವಂತಿಕೆ, 1 ಲಕ್ಷ ಸರ್ಕಾರದ ಸಹಾಯಧನ ಬರ್ತದೆ. ಅದೇ ರೀತಿಯಾಗಿ ಮೋರ್ ದೆನ್ 5 HP 5 HPಗಿನ ಮೇಲೆ ಇರುವಂಥದಕ್ಕೆ ಯೂನಿಟ್ ಕಾಸ್ಟ್ 3 ಲಕ್ಷ ಇದೆ. ಅದಕ್ಕೆ ಸಹಾಯಧನ 1.5 ಲಕ್ಷ ಬರ್ತದೆ. ಆಸಕ್ತಿ ಇರೋಂಥ ರೈತರು ನಮ್ಮ ಇಲಾಖೆನ ಸಂಪರ್ಕ ಮಾಡ್ಬೋದು. ಸಂಬಂಧಪಟ್ಟಂಗೆ 9 ಕೊಟ್ಟಿದ್ದೀವಿ, 9 ಚೆನ್ನಾಗಿದೆ. ಈಗ 300 ಅಡಿ ಒಳಗಡೆ ಇರೋಂಥ ಬೋರ್ಗಳಿಗೆ ಬೋರ್ಗೆ ಹಾಕ್ಸ್ಕೊಂಡಿದ್ದಾರೆ ರೈತರು. 300 ಮೇಲ್ಗಡೆ ಇರೋದಕ್ಕೆ ಕೃಷಿ ಹೊಂಡಕ್ಕೆ ಮಾಡ್ಕೊಂಡಿದ್ದಾರೆ. ಕೃಷಿ ಹೊಂಡವನ್ನು ನಿರ್ಮಿಸಿಕೊಂಡು ಕೃಷಿ ಹೊಂಡಕ್ಕೆ ಬೋರ್ವೆಲ್ನಿಂದ ನೀರನ್ನು ಪಂಪ್ ಮಾಡ್ಕೊತಾರೆ. ಇವರು ಇದಕ್ಕೆ ಕೃಷಿ ಹೊಂಡಕ್ಕೆ ಸೋಲಾರ್ ಪಂಪ್ ಸೆಟ್ನ ಅಳವಡಿಸ್ಕೊಂಡಿರ್ತಾರೆ. ಈ ಕೃಷಿ ಹೊಂಡ ಸರಿಸುಮಾರು 12.5 ಲಕ್ಷ ಲೀಟರ್ ಕೆಪಾಸಿಟಿ ಇದೆ ಕೃಷಿ ಹೊಂಡ ಆಗಿರ್ತದೆ ಇದು. ಇದರಿಂದ ಇವರು ನೀರಾವರಿ ಮುಖೇನ ಸೀಬೆ ತೋಟಕ್ಕೆಲ್ಲನೂ ನೀರನ್ನು ಹಾಯಿಸ್ತಾ ಇದ್ದಾರೆ. ಹನಿ ನೀರಾವರಿ ಮುಖೇನ ನೀರನ್ನು ಹಾಯಿಸೋದ್ರಿಂದ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೊಡೋದಲ್ಲದೆ ಅನವಶ್ಯಕ ಕಳೆಗಳು ಮತ್ತು ಭೂಮಿ ಒಂದು ಹಾಳಾಗೋದನ್ನು ತಡೆಯಬೋದಾಗಿರ್ತದೆ. ಇದರಿಂದ ಅವ್ರ ರೈತರಿಗೆ ಬಹಳ ಉಪಯೋಗ ಆಗಿದೆ. ಮತ್ತು ಇಲ್ಲಿ ನಾವು ಗಿಡದ ಬುಡಕ್ಕೆ ಅಥವಾ ಗಿಡಕ್ಕೆ ಅವಶ್ಯಕವಾದ ನೀರನ್ನು ಕೊಡೋದ್ರಿಂದ ಕಳೆ ನಿಯಂತ್ರಣ ಆಗೋದಲ್ಲದೆ ರೈತರಿಗೆ ಈ ಒಂದು ಹನಿ ನೀರಾವರಿ ಮತ್ತು ಸೋಲಾರ್ ಪಂಪ್ ಸೆಟ್ಟಿಂದ ಬಹಳ ಪ್ರಯೋಜನ. ಇಲ್ಲಿ 7 ಎಕರೆವರೆಗೂ ನಮಗೆ ಸೀಬೆ ತೋಟ ಮಾಡಿದ್ದೀವಿ. ಈಗ ಸೀಬೆ ತೋಟ ಮಾಡಿದಾಗ ನಮಗೆ ಫಸ್ಟೆಲ್ಲ ಕರೆಂಟ್ಗಳು ತುಂಬ ಪ್ರಾಬ್ಲಮ್ ಬರ್ತಿತ್ತು. ಸಾಯಂಕಾಲ ರಾತ್ರಿ ಹೊತ್ತು 1:30 ಬೆಳಗ್ಗೆ ಹೊತ್ತು 4 ಅವರ್ ಕೊಡ್ತಿದ್ರು. ಅದರಲ್ಲಿ ಕೂಡ ತುಂಬ ಫ್ಲೆಕ್ಚುಯೇಷನ್ಸ್ ಎಲ್ಲ ಇರ್ತಿತ್ತು. ಅಷ್ಟೊಂದು 7 ಎಕರೆಗೆ ನೀರು ನಾವು ಬಿಡೋಕೆ ಆಗ್ತಿರಲಿಲ್ಲ. ರಾತ್ರಿ ಎಲ್ಲ ಕಾಯಬೇಕಿತ್ತು ಯಾವಾಗ ಕರೆಂಟ್ ಬರುತ್ತೆ ಅಂತ. ಒಂದಿನ 10 ಗಂಟೆಗೆ ಬರುತ್ತೆ, ಅಂದರೆ 1 ಗಂಟೆಗೆ ಬರುತ್ತೆ. ರಾತ್ರಿ ಕಾದ್ಕೊಂಡಿದ್ದು ನೀರು ಬಿಡಬೇಕಿತ್ತು. ಆವಾಗ ಈ ಕಷ್ಟ ನೋಡಿ ತೋಟಗಾರಿಕೆ ಇಲಾಖೆ ಕಡೆಯಿಂದ ಒಂದು ಸ್ಕೀಮ್ ಹೇಳಿದರು. ಒಂದು ಸೋಲಾರ್ 5 kW ಹಾಕ್ಕೊಂಡು ನಿಮಗೆ ಸೋಲಾರ್ ಪವರಿಂದಲೇ ಎಲ್ಲ ಬರುತ್ತೆ, ನೀರು ಆರಾಮಾಗಿ ಎತ್ಕೋದು ಅಂತ. ಈಗ ಅದು ಹಾಕಿದ್ಮೇಲೆ ಕಂಪ್ಲೀಟ್ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೂ ನಮಗೆ ನೀರಲ್ಲಿ ಯಾವುದೇ ಪ್ರಾಬ್ಲಮ್ ಆಗ್ತಿಲ್ಲ. ಪೂರ್ತಿ 7 ಎಕರೆ ಏನಿದೆ 7 ಎಕರೆಗೆ ಆರಾಮಾಗಿ ಬಿಡೋಕ್ಕೆ ಆಗ್ತಿದೆ. ಕಂಪ್ಲೀಟ್ ಇಲ್ಲಿ ನೋಡ್ತಾ ಇರ್ಬೋದು, ಗಿಡಗಳೆಲ್ಲ ಪೂರ್ತಿ ಸೋಲಾರಿಂದಲೇ ನಾವು ನೀರು ಬಿಡೋದು. ಕರೆಂಟ್ ಮೇಲೆ ಅಷ್ಟು ಡಿಪೆಂಡೆಂಟ್ ಇಲ್ಲ. ಹಚ್ಕೊಂಡ್ರು ಸ್ವಲ್ಪ ಡೌನ್ ಆಗುತ್ತೆ ಅಷ್ಟೇ, ಆದರೆ ಕಂಪ್ಲೀಟಾಗಿ ಬರುತ್ತೆ ನೀರು. ನೀರು ಬರೋದೇ ಪ್ರಾಬ್ಲಮ್ ಇಲ್ಲ. ಬಿಸಿಲಿದ್ರೆ ಸಾಕು, ತುಂಬ ಒಂದು ಆವ್ರೇಜ್ ಮೋಡ ಮುಚ್ಕೊಂಡಾಗ ಈಗ ಸ್ವಲ್ಪ ಮೋಡ ಮುಚ್ಕೊಂಡಿದೆ, ಇವಾಗ ಕೂಡ ಆರಾಮಾಗಿ ಇರ್ತದೆ ನೀರು, ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ 7 ಗಂಟೆಯಿಂದಲೇ ಬಿಸಿಲು ಸ್ಟಾರ್ಟ್ ಆಗುತ್ತೆ, 5-5:30 ಆರಾಮಾಗಿ ಇರ್ತಾ ಇರುತ್ತೆ. ಆಮೇಲೆ ಕತ್ಲಾದ್ಮೇಲೆ ಇಲ್ಲ ಅಂತ ಅಷ್ಟೇ.